ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇಲ್ಲೊಂದು ಬಿಗ್ ಗುಡ್ ನ್ಯೂಸ್ ಇದೆ ಅಂತಲೂ ಹೇಳ್ಬೋದು. ಏನಂತ ಹೇಳಿದ್ರೆ, ಐಸಿಆರ್ ಕೌನ್ಸಿಲಿಂಗಲ್ಲಿ ಎಷ್ಟು ವ್ಯಾಕೆಂಟ್ ಸೀಟ್ ಉಳ್ಕೊಂಡಿರುತ್ತಲ್ಲ ಎಲ್ಲ ಫಾರ್ಮ್ಸಿನ್ಸ್ ಕೋರ್ಸಸ್ಗೆ ತಕ್ಕಂತೆ, ಸೊ ಅದನ್ನು ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಇವಾಗ ಓಪನ್ ಕೌನ್ಸಿಲಿಂಗನ್ನು ನಡೆಸಲಾಗ್ತಿದೆ. ಸೊ ಈ ಒಂದು ಕೌನ್ಸಿಲಿಂಗ್ ಇರೋದು ಆಫ್ಲೈನ್ ಕೌನ್ಸಿಲಿಂಗ್ ಆಗಿರುತ್ತೆ, ಮತ್ತು ಈ ಒಂದು ಕೌನ್ಸಿಲಿಂಗನ್ನು UAS ಬೆಂಗಳೂರಲ್ಲಿ ನಡೆಸಲಾಗುತ್ತೆ, ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರಲ್ಲಿ ನಡೆಸಲಾಗುತ್ತೆ. ಸೊ ಹಾಗಾಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಇರ್ತೀರಿ, ಸೊ ಇಂಥ ಕ್ಯಾಂಡಿಡೇಟ್ ನೀವು ಡೈರೆಕ್ಟಾಗಿ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗಿ ಅಟೆಂಡ್ ಆಗಬೇಕಾಗುತ್ತೆ ಈ ಒಂದು ಕೌನ್ಸಿಲಿಂಗಲ್ಲಿ. ಸೊ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾವ ಥರ ಇನ್ಸ್ಟ್ರಕ್ಷನ್ ಇರುತ್ತೆ, ಯಾರು ಎಲಿಜಿಬಲ್ ಇರ್ತಾರೆ, ಮತ್ತು ಯಾವ ಥರ ನೀವು ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಯಾವಾಗ, ಅದೆಲ್ಲ ಇನ್ಫಾರ್ಮೇಷನ್ನ ಡೀಟೇಲಾಗಿ ನೋಡ್ಕೋಣ. ಸೊ ಇದರಲ್ಲಿ ಬಂದುಬಿಟ್ಟು ಸ್ವಲ್ಪ ಚೇಂಜಸ್ ಇದೆ, ಅಂದರೆ ಕರ್ನಾಟಕದಲ್ಲಿ ಎಷ್ಟು ಫಾರ್ಮ್ಸಿನ್ಸ್ ಯೂನಿವರ್ಸಿಟಿ ಇದೆಲ್ಲ, ಸೊ ಆ ಎಲ್ಲ ಯೂನಿವರ್ಸಿಟಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಸೊ ಇದರಲ್ಲಿ ಓನ್ಲಿ ಬೆಂಗಳೂರು, ಧಾರವಾಡ, ರಾಯಚೂರು ಮತ್ತು ಬಾಗಲಕೋಟೆ ಯೂನಿವರ್ಸಿಟಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡುತ್ತೆ. ಅಂದರೆ ಈ ಒಂದು ಯೂನಿವರ್ಸಿಟಿ ಅಂಡರ್ ಎಷ್ಟು ಕಾಲೇಜಸ್ ಇರುತ್ತಲ್ಲ, ಸೊ ಆ ಒಂದು ಕಾಲೇಜಲ್ಲಿ ಎಷ್ಟು ಅನ್ಫಿಲ್ಡ್ ಸೀಟ್ಸ್ ಇರುತ್ತೆ ಐಸಿಆರ್ ಕೌನ್ಸಿಲಿಂಗಲ್ಲಿ, ಸೊ ಆ ಒಂದು ಸೀಟ್ನ ಫಿಲ್ ಮಾಡೋಕ್ಕೋಸ್ಕರ ಈ ಒಂದು ಕೌನ್ಸಿಲಿಂಗ್ನ ನಡೆಸಲಾಗ್ತಿದೆ. ಬಟ್ ಶಿವಮೊಗ್ಗ ಯೂನಿವರ್ಸಿಟಿ ಆಗಿರ್ಬೋದು ಮತ್ತು ವೆಟರ್ನರಿ ಯೂನಿವರ್ಸಿಟಿ ಬೀದರ್ ಆಗಿರ್ಬೋದು, ಸೊ ಈ ಒಂದು ಯೂನಿವರ್ಸಿಟಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಓನ್ಲಿ 4 ಯೂನಿವರ್ಸಿಟಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಿದೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ನಿಮಗೆ ಟೈಮ್ನ ಕೊಟ್ಟಿರ್ತಾರೆ ಅಪ್ಲಿಕೇಶನ್ನ, ಹಾಗಾಗಿ 10 February to 13 February ಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಮತ್ತು ಈ ಒಂದು ಓಪನ್ ಕೌನ್ಸಿಲಿಂಗ್ ಇರೋದು ನಿಮಗೆ 14 February ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದರೆ, ನೀವು ಯಾವುದೇ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ನೀವು ಅಪ್ಲಿಕೇಶನ್ ಫಾರ್ಮ್ನ ಡೌನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇವಾಗ ನಾವು ಏನು ನೋಡ್ತಾ ಇದ್ದೀವಿ, ನೋಟಿಫಿಕೇಷನ್, ಈ ಒಂದು ನೋಟಿಫಿಕೇಷನ್ ಜೊತೆಗೇ ಅಪ್ಲಿಕೇಶನ್ ಫಾರ್ಮೆಟ್ನ ನಿಮಗೆ ಅಟ್ಯಾಚ್ ಮಾಡಲಾಗಿದೆ. ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ನನ್ನು ಪ್ರಿಂಟ್ ತೊಗೋಬೇಕಾಗುತ್ತೆ, ಮತ್ತು ಅದರಲ್ಲಿ ಏನೇನು ಡೀಟೇಲ್ನ ಕೇಳಿದ್ದಾರೆ, ಸೊ ಅದೆಲ್ಲ ಡೀಟೇಲ್ನೂ ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಕೊಡಬೇಕಂತ ಹೇಳಲಾಗಿದೆ, ಆದರೆ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಕೊಡಬೇಕು ಮತ್ತು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಂತ ಹೇಳಲಾಗಿದೆ. ಸೊ ಈ ಒಂದು ಅಪ್ಲಿಕೇಶನ್ನ ಸೆಂಡ್ ಮಾಡ್ತಿರಲ್ಲ, ಸೊ ಇದ್ರ ಜೊತೆಗೆ ನಿಮಗೆ ಏನೇನು ರಿಲೆವೆಂಟ್ ಡಾಕ್ಯುಮೆಂಟ್ ಇರುತ್ತೆ ಆ ಎಲ್ಲ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿ ಅಟೆಸ್ಟೇಷನ್ನ ಮಾಡಿಸ್ಕೋಬೇಕಾಗುತ್ತೆ. ಗೆಜೆಟೆಡ್ ಆಫೀಸರಿಂದ ಅಟೆಸ್ಟೇಷನ್ನ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಜೊತೆಗೆ ಎಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ನ ಸೆಂಡ್ ಮಾಡಬೇಕಾಗುತ್ತೆ. ಆದರೆ ನೀವು ಕಾಮನ್ ಆಗಿ CET ವೆರಿಫಿಕೇಷನಲ್ಲಿ ಏನೇನು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡ್ಕೊಂಡಿದ್ದಿರಲ್ಲ ಆ ಎಲ್ಲ ಡಾಕ್ಯುಮೆಂಟ್ನ ಸೆಂಡ್ ಮಾಡಿ, ಮತ್ತು ICAR ಎಕ್ಸಾಮ್ಗೆ ರಿಲೆವೆಂಟ್ ಏನೇನು ಡಾಕ್ಯುಮೆಂಟ್ ಇರುತ್ತಲ್ಲ ಅದನ್ನು ಕೂಡ ನೀವು ಸೆಂಡ್ ಮಾಡಿ. ಮತ್ತು ಹಾಗೆಯೇ ನಾವು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕಾಮನ್ ಆಗಿ ಏನೇನು ಡಾಕ್ಯುಮೆಂಟ್ನ ಅವರು ಕೇಳಿರ್ತಾರೆ ಹಂಗಂತ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಈ ಒಂದು ಕೌನ್ಸಿಲಿಂಗ್ನ 14 ಕಂಡಕ್ಟ್ ಮಾಡಲಾಗುತ್ತೆ, ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರು, ಸೊ ಈ ಒಂದು ಪ್ಲೇಸಲ್ಲಿ ನಿಮಗೆ ಈ ಒಂದು ಕೌನ್ಸಿಲಿಂಗ್ ಇರುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಅಟೆಂಡ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ಕೆಲವು ಕಂಡೀಷನ್ನ ಕೊಡಲಾಗಿದೆ, ಸೊ ಏನೇನಿದೆ ಅಂತ ನೋಡ್ಕೋಣ. ಸೊ ಇವಾಗ ನಾವು ಜನ್ರಲಾಗಿ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ICAR ಎಕ್ಸಾಮ್ನ ಯಾರ್ಯಾರು ಬರೆದಿರ್ತಾರೆ ಕರ್ನಾಟಕದ ವಿದ್ಯಾರ್ಥಿ ಅವರಷ್ಟೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರಂತ ಹೇಳಾಗಿದೆ. ಬಟ್ KCET ವಿದ್ಯಾರ್ಥಿಗಳಿಗೆ ಯಾವುದೇ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿಲ್ಲ, ಅವರು ಎಲಿಜಿಬಲ್ ಇರ್ತಾರಾ ಇಲ್ಲ ಅಂತ ಏನೂ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಬಟ್ ಓನ್ಲಿ ಇಲ್ಲಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರೋದು ಕರ್ನಾಟಕ ವಿದ್ಯಾರ್ಥಿ ಯಾರ್ಯಾರು ICAR ಎಕ್ಸಾಮ್ನ ಬರೆದಿರ್ತಾರೆ ಮತ್ತು ICAR ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಅವರಿಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿದರೆ ಅಂಥ ವಿದ್ಯಾರ್ಥಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಈ ಒಂದು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳಾಗಿದೆ. ಬಟ್ ನೀವೇನಾದರೂ KCET ಕ್ಯಾಂಡಿಡೇಟ್ ಆಗಿದ್ದರೆ, ಮತ್ತು ನೀವು ಈ ಒಂದು ಫಾರ್ಮ್ಸಿನ್ಸ್ ಕೋರ್ಸಲ್ಲಿ ಅಡ್ಮಿಷನ್ ತೊಗೋಬೇಕಂತ ಇಂಟ್ರೆಸ್ಟೆಡ್ ಇದ್ದರೆ, ನೀವು ಒಂದ್ಸಲ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು, ಅವರು ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತಾರೆ. ಬಟ್ ಈ ಒಂದು ನೋಟಿಫಿಕೇಷನಲ್ಲಿ KCET ವಿದ್ಯಾರ್ಥಿಗಳಿಗೆ ಏನು ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ಇದಕ್ಕೆ ಅಪ್ಲಿಕೇಶನ್ ಆಗಬೇಕಾದ್ರೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ICAR ರ್ಯಾಂಕ್ ಕಾರ್ಡ್ ಆಗಿರ್ಬೋದು ಮತ್ತು ರಿಜಿಸ್ಟ್ರೇಷನ್ಗೆ ಎಲಿಜಿಬಲ್ ಆಗಿದ್ದು ಒಂದು ಸ್ಲಿಪ್ ಇರುತ್ತಲ್ಲ, ಸೊ ಅದನ್ನು ಕೂಡ ನೀವು ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ. ಅದರ ಜೊತೆಗೆ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮತ್ತು ಬೇರೆಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ನ ನೀವು ಈ ಒಂದು ಅಪ್ಲಿಕೇಶನ್ ಜೊತೆಗೆ ಸೆಂಡ್ ಮಾಡಬೇಕಾಗುತ್ತೆ. ಬಟ್ ನೀವು ಅಪ್ಲಿಕೇಶನ್ ಜೊತೆಗೆ ಸೆಂಡ್ ಮಾಡ್ತಿರಲ್ಲ, ಅದು ಓನ್ಲಿ ಅಟೆಸ್ಟೆಡ್ ಜೆರಾಕ್ಸ್ ಕಾಪಿ ಆಗಿರುತ್ತೆ. ಬಟ್ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ತಿರಲ್ಲ, ಅವಾಗ ನೀವು ಎಲ್ಲ ಓರಿಜಿನಲ್ ಡಾಕ್ಯುಮೆಂಟ್ನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ನ ಬಿಟ್ಟು ಬೇರೆ ನಿಮ್ಮದು ಏನಾದರೂ ರಿಸರ್ವೇಷನ್ ಕ್ಯಾಟಗರಿ ಇದ್ದರೆ, ಸೊ ಅದನ್ನು ಕೂಡ ನೀವು ಆ ಒಂದು ಡಾಕ್ಯುಮೆಂಟ್ ಕೂಡ ನೀವು ಸೆಂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಮುಂಚೆನೇ ಹೇಳಿದ್ದೀನಿ, KCET ಕೌನ್ಸಿಲಿಂಗ್ ಇದ್ದಾಗ ಏನೇನು ಡಾಕ್ಯುಮೆಂಟ್ನ ವೆರಿಫೈ ಮಾಡ್ಕೊಂಡಿದ್ರಿ ಆ ಎಲ್ಲ ಡಾಕ್ಯುಮೆಂಟ್ನ ಕಳಿಸಿ, ಮತ್ತು ಹಾಗೆಯೇ ICAR ಎಕ್ಸಾಮ್ಗೆ ಏನೇನು ರಿಲೆವೆಂಟ್ ಡಾಕ್ಯುಮೆಂಟ್ ಇರುತ್ತೆ ಅದನ್ನು ಕೂಡ ನೀವು ಕಳಿಸಿ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಬಟ್ ಇದರಲ್ಲಿ ಎಷ್ಟು ಸೀಟ್ ವ್ಯಾಕೆಂಟ್ ಇದೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ತಿರಲ್ಲ, ಅವಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ, ಯಾವ ಕ್ಯಾಟಗರಿಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ವ್ಯಾಕೆಂಟ್ ಇದೆ ಹಂಗಂತ. ಬಟ್ ICAR ಕ್ಯಾಂಡಿಡೇಟ್ಗೆ ಈ ಒಂದು ಕೌನ್ಸಿಲಿಂಗಲ್ಲಿ ಯಾವುದೋ ಸೀಟ್ ಡೆವಲಪ್ಮೆಂಟ್ ಆಗಿದ್ದರೆ ಅವರಿಗೆ NTS ಸ್ಕಾಲರ್ಶಿಪ್ ಬರಲ್ಲ, ಅಂದರೆ ಅವರು ಕಾಮನ್ ಸ್ಕಾಲರ್ಶಿಪ್ನ ತೊಗೋಬೋದು. ಬಟ್ ICAR ಏನು ಬರುತ್ತಲ್ಲ NTS ಸ್ಕಾಲರ್ಶಿಪ್ ಅಂತ, ಸೊ ಅದು ನಿಮಗೆ ಬರಲ್ಲ. ಅದಂದರೆ ಯಾರಾದರೂ ಕ್ಯಾಂಡಿಡೇಟ್ ICAR ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ KCET ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೌನ್ಸಿಲಿಂಗ್ ಆಗಿರ್ಬೋದು, ಸೊ ಇದಕ್ಕಿಂತ ಮುಂಚೆ ಯಾವುದಾದ್ರು ಸೀಟ್ ಡೆವಲಪ್ಮೆಂಟ್ ಆಗಿದ್ದು ಅವರು ಯಾವುದಾದ್ರು ಕಾಲೇಜಲ್ಲಿ ಅಡ್ಮಿಷನ್ನ ತೊಗೊಂಡಿದ್ರೆ ಅಂಥ ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳಾಗಿದೆ.
ಸೊ ಎಷ್ಟು ಅಮೌಂಟ್ನ ನೀವು ಅದೇ ಪ್ಲೇಸಲ್ಲಿ ಪೇ ಮಾಡಬೇಕಾಗುತ್ತೆ. ಒಂದೇ ನೀವು ಸೀಟ್ರೋಲ್ಮೆಂಟ್ ಆಗಿದ್ದರೂ ಕೂಡ ಈ ಒಂದು ಅಮೌಂಟ್ನ ಪೇ ಮಾಡಲಿಲ್ಲ ಅಂತ ಹೇಳಿದರೆ ನಿಮಗೆ ಅಲರ್ಟ್ ಆಗಿದೆ, ಸೀಟ್ ಕೂಡ ಕ್ಯಾನ್ಸಲ್ ಆಗೋದು ಚಾನ್ಸಸ್ ಇರುತ್ತೆ ಅಂತ ಹೇಳಾಗಿದೆ. ಸೊ ಹಾಗಾಗಿ ನೀವು ಯಾರು ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ, ಸೊ ಇಷ್ಟೊಂದು ಅಮೌಂಟ್ನ ನೀವು ತೊಗೊಂಡೋಗಿರಿ. ಅದಾದ ಕೊನೆಯದಾಗಿ ಬಂದುಬಿಟ್ಟು ಈ ಒಂದು ಕೌನ್ಸಿಲಿಂಗಲ್ಲಿ ಯಾರಿಗಾದರೂ ಸೀಟ್ರೋಲ್ಮೆಂಟ್ ಆಗಿದ್ದರೆ ಅವರು ಕಂಪಲ್ಸರಿ ಆಗಿ 15ನೇ ತಾರೀಕಿಗೆ ಹೋಗಿ ಅಲರ್ಟ್ ಆಗಿದ್ದು ಕಾಲೇಜ್ ಹೋಗಿ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ, ಮತ್ತು ಕಾಲೇಜ್ ಹೋಗಿ ಜಾಯ್ನ್ ಆಗಬೇಕಾಗುತ್ತೆ. ಸೊ ಇದು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ಸೊ ಯಾರು ಕ್ಯಾಂಡಿಡೇಟ್ ಈ ಒಂದು ಕೌನ್ಸಿಲಿಂಗಲ್ಲಿ ಎಲಿಜಿಬಲ್ ಇರ್ತೀರಿ, ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು, ನಿಮಗೆ ಈ ಒಂದು ಕೋರ್ಸಲ್ಲಿ ಅಡ್ಮಿಷನ್ನ ತೊಗೋಬೇಕಂತ ಇಷ್ಟ ಇದ್ದರೆ. ಸೊ ನಾನು ಈ ಒಂದು ನೋಟಿಫಿಕೇಶನಲ್ಲಿ ಏನೇ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇರುತ್ತೆ ಅದನ್ನು ನಾನು ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ, ಮತ್ತು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿರ್ಬೋದು ಅನ್ಕೋತೀನಿ. ಸೊ ನೀವೇನಾದರೂ ಈ ಒಂದು ಕೌನ್ಸಿಲಿಂಗಲ್ಲಿ ಎಲಿಜಿಬಲ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡಿ, ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಈ ಇನ್ಫಾರ್ಮೇಷನ್ ತಿಳಿಸಿ, ಅವರು ಕೂಡ ಅಪ್ಲೈ ಮಾಡ್ತಾರೆ. ಈ ಒಂದು ನೋಟಿಫಿಕೇಶನ್ ಜೊತೆಗೆ ನಿಮಗೆ ಕೆಳಗಡೆ ಬಂದಾಗ ಬ್ಲಾಂಕ್ ಫಾರ್ಮೆಟ್ನ ಕೊಡಾಗಿದೆ ಅಪ್ಲಿಕೇಶನ್ದು. ಸೊ ಇದನ್ನು ನೀವು ಯಾವುದೇ ಯೂನಿವರ್ಸಿಟಿ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲ ಸೇಮ್ ಇರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಕೆಲವು ಜನರೇಷನ್ನ ಕೇಳಾಗಿದೆ. ಸೊ ಇದರಲ್ಲಿ ಜಾಸ್ತಿ ಡಿಫಿಕಲ್ಟಿ ಏನೂ ಇರಲ್ಲ, ಕಾಮನ್ ಡೀಟೇಲ್ನ ಕೇಳಾಗಿದೆ, ಅದನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಿ. ಅದಂದ್ರೆ ಕೆಳಗಡೆ ಬಂದುಬಿಟ್ಟು ನೀವು ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ ಕಾಲೇಜ್ದು, ಕಾಲೇಜ್ ಆಗಿರ್ಬೋದು ಅಥವಾ ಕೋರ್ಸ್ ಆಗಿರ್ಬೋದು, ನಿಮಗೆ ಯಾವುದು ಫಸ್ಟ್ ಬೇಕು ಯಾವುದು ಸೆಕೆಂಡ್ ಬೇಕು ಆ ಥರ ನೀವು ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ. ಸೊ ಈ ಒಂದು ಪ್ರಿಫರೆನ್ಸ್ನ ನೋಡಿಕೊಂಡು ನಿಮಗೆ ಸೀಟಲ್ಮೆಂಟ್ನ ಮಾಡಾಗುತ್ತೆ. ಸೊ ಇಲ್ಲಿ ನಿಮಗೆ ಸಫಿಷಿಯೆಂಟ್ ಸ್ಪೇಸ್ನ ಕೊಡಾಗಿದೆ, ಸೊ ಇದರಲ್ಲಿ ನೀವು ಎಂಟರ್ ಮಾಡ್ಬೋದು. ಅದಾದ್ರೆ ಕೆಳಗಡೆ ಬಂದುಬಿಟ್ಟು ನಿಮಗೆ ಐಸರ್ ಡೇಟೇನ ಕೇಳಾಗಿದೆ, ಇಲ್ಲಿ ಐಸರ್ ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗಿದೆ, ಅದಾದ್ರೆ ಜನರಲ್ ರ್ಯಾಂಕ್ ಮತ್ತು ಕ್ಯಾಟಗರಿ ರ್ಯಾಂಕ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಆನಂತರ ನೀವು ಕೆಳಗಡೆ ಬಂದುಬಿಟ್ಟು ನಿಮ್ಮದು ಸಿಗ್ನೇಚರ್ನ ಮಾಡಿ ಇದನ್ನು ಸೆಂಡ್ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ನೋಟಲ್ಲಿ ನಿಮಗೆ ಆ ಥರ್ಡ್ ಪಾಯಿಂಟ್ನು ಕೊಡಾಗಿದೆ, ಇದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ನ ಸೆಂಡ್ ಮಾಡಬೇಕು ಹಾಗಂತ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ, ಮತ್ತು ಹಾಗೆಯೇ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಆ ಥರ ಕೂಡ ನೀವು ಮಾಡ್ಕೋಬೋದು, ಏನೇನು ಡಾಕ್ಯುಮೆಂಟ್ನ ಸೆಂಡ್ ಮಾಡಬೇಕು ಹಾಗಂತ. ಇವಾಗ ಇವಳು ಅಷ್ಟೇ, ಮತ್ತೊಂದು ಕಾನ್ಸಂಟ್ರೇಟೆಡ್ ಹೊಸ ಅಪ್ಡೇಟ್ ಬಂದರೆ ನಾವು ನಿಮಗೆ ಇದೇ ಥರ ತಿಳಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ನೆಕ್ಸ್ಟ್ ವೀಡಿಯೋ. ಟಾಟಾ.